ಅಲ್ಲಿ ಶಿವಮಂದಿರದ ಅಧ್ಯಕ್ಷರನ್ನ ತಮ್ಮಂತ ಹಿರಿಯರಾದಂಥವರು, ಸಮಾಜಕ್ಕೆ ಗುರುಗಳನ್ನು ನಿರ್ಮಿಸುವ ಕೇಂದ್ರದ ಪ್ರಮುಖರಾದಂಥವರು ಈ ರೀತಿಯ ಹಸಿ ಸುಳ್ಳುಗಳನ್ನು ಹೇಳೋದು, ವಿಮುಖ ನೀತಿಯ ವರ್ತನೆಯನ್ನು ಮಾಡೋದು ಸರಿಯೇ? ಆಫೀಸ್ನಲ್ಲಿದೆ, ಬೇಕಾದವ್ರು ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಆಫೀಸ್ನಲ್ಲಿ ಹೋದರೆ ಕೊಡದೇ ಇರೋದು, ಇದು ಯಾವ ನ್ಯಾಯ? ಇದು ಶೋಭಿಸುತ್ತಾ ಒಬ್ಬ ಗುರುಗಳಾದವರಿಗೆ ಅಂತ ನನ್ನ ಪ್ರಶ್ನೆ. ಅದರ ಜೊತೆಗೆ ನಾನು ಇನ್ನೊಂದೆರಡು ಪ್ರಶ್ನೆಗಳನ್ನು ಹೋದ ಸಾರಿ ಕೇಳಿದ್ದೆ ಪೂಜ್ಯರು. 1917 ಫೆಬ್ರವರಿ ತಿಂಗಳಲ್ಲಿ 3000 ಮಠದಲ್ಲಿ 118 ಜನ ಸ್ವಾಮಿಗಳು ಸೇರಿ ಒಂದು 10-11 ನಿರ್ಣಯಗಳನ್ನು, ಕರಾವುಗಳನ್ನು ತಾವು ಮಾಡಿದ್ರಿ. ಮತ್ತು ಇಂಥದೇ ಇನ್ನೊಂದು ಸಭೆಯನ್ನು ಹಾವೇರಿಯ ಹುಕ್ಕೇರಿ ಮಠದಲ್ಲಿ 40-50 ಜನ ಸ್ವಾಮಿಗಳೆಲ್ಲ ಸೇರಿ ಇಂಥದ್ದೇ ನಿರ್ಣಯವನ್ನು ತಾವು ಮಾಡಿದ್ರಿ. ಆ ನಿರ್ಣಯಗಳು ಏನು ಅಂತ ತಿಳ್ಕೊಳ್ಳುವಂಥ ಇಚ್ಛೆ ಸಮಾಜಕ್ಕಿದೆ, ಲಿಂಗಾಯತ ಸಮಾಜಕ್ಕೆ. ಆದ್ದರಿಂದ ತಾವು ಅದನ್ನು ದಯವಿಟ್ಟು ಪ್ರಕಟಪಡಿಸಬೇಕು ಅಂತ ನಾನು ಹೇಳಿದ್ದೆ. ಅದಕ್ಕೂ ಎಲ್ಲಿಯೂ ಸಹಿತ ಜಾಣ ಕುರುಡುತನವನ್ನು ಅದರಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ ಪೂಜ್ಯರು. ಅದನ್ನು ಸಹಿತ ನಾನು ಪೂಜ್ಯರಿಗೆ ಹೇಳಿದ್ದೆ. ಅದರ ಜೊತೆಗೆ